ಸೊ ಈಗ ನೀವು 7 ವರ್ಷ ಹಿಂದೆ ಮನೆ ತಗೊಂಡ್ರಿ. ಸೊ ನಿಮ್ಮ ಗೋಬಿ ಮಂಚೂರಿ ಕಾರ್ಟಿಂದನೇ ಒಂದು ಮನೆ ತಗೊಳಂಗೆ ಆಯ್ತು ನೋಡಿ. ನೀವು ಬರೀ ಗೋಬಿ ಮತ್ತು ನೂಡಲ್ಸ್ ಅಷ್ಟೇ ಕೊಡೋದು? ಇವು ಮೂರು ಐಟಮು ಫುಲ್ ಸೇಲ್ ಆಗಿದೆ. ಸೊ ಗೋಬಿ ಮಂಚೂರಿ ಮಸಾಲ ರೆಡಿ ಆಯ್ತು. ಓಕೆ ಬಂದ್ಬಿಟ್ಟು ಟೇಸ್ಟ್ ಮಾಡಿ ಬರ್ತೈತಿ. ಗರಂ ಗರಂ ಕ್ರಿಸ್ಪಿ ಆಗಿ ಸೂಪರ್ ಆಗಿರೋ ಒಂದು ಗೋಬಿ ಮಂಚೂರಿ. ನಮಸ್ಕಾರ ವೀಕ್ಷಕರೇ. ತರಳಬಾಳು ಸರ್ಕಲ್, ಪಿ ಕೆ ಲೇಔಟ್, ಟೆಂಟ್ ಸರ್ಕಲ್ ಕೂಡ ಅಂತಾರೆ ಇಲ್ಲಿ. ನಿಮಗೆ ಆಗಲೇ ನಾನು ಒಂದು ಶಾರ್ಟ್ಸ್ ಹಾಕಿದ್ದೆ, ಒಂದು ಸಣ್ಣ ತುಣುಕು. ಅದಕ್ಕೆ ಎಷ್ಟು ಒಂದು ಒಳ್ಳೆ ರೆಸ್ಪಾನ್ಸ್ ಬಂತು. ನೀವೆಲ್ಲ ಕಾಮೆಂಟ್ ಹಾಕಿದಿರಿ, ಬೇಗ ತೋರಿಸಿ ನಮ್ಮ ಗೋಬಿ ಮಂಚೂರಿ ರೆಸಿಪಿ ಅಂತ. ಬನ್ನಿ, ಇವತ್ತು ಮೈಸೂರಲ್ಲಿ ಬಂದಿದ್ದೀವಿ. ರವಿಕುಮಾರ್ ಅವ್ರ ಕಾರ್ಟು, ಫುಡ್ ಟ್ರಕ್, ಅಮೃತ್ ಗೋಬಿ ಸೆಂಟರ್ ಅಂತ. ಇದು ತರಳಬಾಳು ಸರ್ಕಲ್ಲಿದ್ದೀವಿ ನಾವು. ಯಾಕಿದ್ದೀವಿ ಅಂದರೆ, ಸತ್ಯ ಹರಿಶ್ಚಂದ್ರ, ಬಬ್ರುವಾಹನ, ಭಕ್ತ ಕುಂಬಾರ, ಈ ಸಿನಿಮಾಗಳು ನಿಮಗೆಲ್ಲ ಗೊತ್ತಿರ್ಬೋದು. ಇದರ ನಿರ್ದೇಶಕರು ಹುಣಸೂರು ಕೃಷ್ಣಮೂರ್ತಿ ಅಂತ. ಅವರ ಮೊಮ್ಮಗಳು ಮಾನ್ಯ ಅಂತ, ಅವರು USA ಅಮೇರಿಕಾದಲ್ಲಿದ್ದಾರೆ. ಅವರು ನಮಗೆ ಮೆಸೇಜ್ ಹಾಕಿದರು, ಈ ಮೈಸೂರಿಗೆ ಬಂದಾಗೆಲ್ಲ ಇಲ್ಲಿ ಟೇಸ್ಟ್ ಮಾಡ್ತೀನಿ, ಅದ್ಭುತವಾಗಿದೆ, ದಯವಿಟ್ಟು ಇದರ ಒಂದು ರೆಸಿಪಿ ತೋರಿಸಿ, ಅವ್ರನ್ನ ಕವರ್ ಮಾಡಿ ಅಂತ ಬಂದಿದ್ದೀವಿ. ಫಸ್ಟು ನಾವು ಮೊದಲೇ ಹೇಳೋ ಥರ ಅವರ ಕಿಚನ್ಗೆ ಹೋಗಿದ್ವಿ. ಕಿಚನ್ಗೆ ಹೋಗ್ಬಿಟ್ಟು ಅವ್ರು ಯಾವ ರೀತಿ ಗೋಬಿ ಮಂಚೂರಿ ತಯಾರು ಮಾಡ್ತಾರೆ ಅದನ್ನು ನೋಡಿದ್ವಿ. ಗೋಬಿ ಮಂಚೂರಿ ರೆಸಿಪಿ ಅನ್ಬೋದು ಆ ಕಂಪ್ಲೀಟ್ ಪ್ರಕ್ರಿಯೆ. ಬನ್ನಿ, ಫಸ್ಟು ಆ ತುಣುಕು ಹೊಡ್ಕೊಂಡು ಬಂದ್ಬಿಟ್ಟು ಆಮೇಲೆ ಇಲ್ಲಿ ವಾಪಸ್ ಬರೋಣ. ವೀಕ್ಷಕರೇ, ಆನಂದ್ ನಗರ ಇದು ಏರಿಯಾ. ನನಗೆ ಆಗಲೇ ಹೇಳ್ದಂಗೆ, ಫಸ್ಟು ನಾವು ಫುಡ್ ಕಾರ್ಟ್ ಇರಲಿ, ಹೋಟ್ಲ್ ಇರಲಿ, ಕಿಚನ್ಗೆ ಹೋಗ್ತೀವಲ್ಲ. ರವಿಕುಮಾರ್ ಅವರು ಅಂದರೆ ಅಮೃತ್ ಗೋಬಿ ಸೆಂಟರ್ ತರಳಬಾಳು ಸರ್ಕಲ್ದು, ಅವರ ಕಿಚನ್ ಬಂದಿದ್ದೀವಿ. ಸೊ ಅಮೃತ್ ಗೋಬಿ ಸೆಂಟರ್ನ ಗೋಬಿ ಮಂಚೂರಿ ಯಾವ ರೀತಿ ಮಾಡ್ತಾರೆ ನೋಡೋಣ, ಬನ್ನಿ. ನಾನು ಹೇಳಿದ್ನಲ್ಲ, ಅಮೃತ್ ಗೋಬಿ ಸೆಂಟರು, ಅಲ್ಲಿಯ ಒಂದು ಕಿಚನ್ಗೆ ಬಂದ್ಬಿಟ್ಟಿದ್ದೀವಿ. ರವಿಕುಮಾರ್ ಅವರು, ಸರ್ ಎಷ್ಟು ಕೆ ಜಿಗೆ ಮಾಡ್ತೀರಿ ನಾರ್ಮಲಿ? ನಾವೊಂದು 15 ಕೆಜಿಯಿಂದ 20 ಕೆಜಿ ವರೆಗೆ ಮಾಡ್ತೀವಿ. ಸೊ ಆ ಮಂಚೂರಿಗೆ ಮಸಾಲ ಎಲ್ಲ ಯಾವ ರೀತಿ ಮಾಡೋದು ನೋಡ್ಬಿಡೋಣ ಸರ್. ನಾವು ಈಗ ಪೋಸ್ಟ್ ಕಟ್ ಮಾಡೋದು ಫಸ್ಟು. ಫಸ್ಟು ಗೋಬಿ ಮಂಚೂರಿಗೋಸ್ಕರ ಮಾಡ್ಕೋತೀವಿ. ಅದೇ ಇದೇ ಒಂದು 15 ಕೆಜಿಯಿಂದ 20 ಕೆಜಿ. ಇದು ಕ್ಯಾಬೇಜಿಂದ ಮಾಡ್ತಾರೆ? ಕ್ಯಾಬೇಜಿನಿಂದ ಈ ಥರ ಗೋಬಿ ಮಾಡ್ತೀವಿ. 22 ವರ್ಷದಿಂದ ಇದು ಮಾಡ್ತಾ ಇದ್ದೀವಿ. 22 ವರ್ಷದಿಂದ ಮೊದಲು ಬೆಂಗಳೂರಲ್ಲಿದ್ದು ಏನು ಏನಾಗಿ ಹೋಟ್ಲೆ ಇದರಲ್ಲಿ ಕುಕ್ ಆಗಿದ್ದು ಎಲ್ಲಿ ಬೆಂಗಳೂರು ಗಂಗಾ ಕಾವೇರಿ ಅಂದ್ಬಿಟ್ಟು ತಿಂದಿತ್ತು. ಒಂದು ಬೆಂಗಳೂರು ಗೇಟ್ ವೇ ಅಂತ ಲಾಡ್ಜಿಂಗ್ ಇದೆ, ವೆಂಕಟಾಕಿಸ್ ಆಪೋಸಿಟ್, ಅಲ್ಲಿ ಈಗ ಅದು ಅಡಿಗೆ ಸಾಗಿದೆ. ಓಕೆ ಓಕೆ ಓಕೆ. ಆ ಹೋಟ್ಲಲ್ಲಿ ಇದಿದ್ದು ಹೊಸಕೋಟೆವರೆಗೂ ಹೋಗ್ತಾ ಇದ್ದು ಕೆಲಸ ಮಾಡಕ್ಕೆ. ಹೊಸಕೋಟೆಗೆ ಹೋಗಿ ಅಲ್ಲಿ ಕೆಲಸ ಮಾಡಿ ಒಂದು 12:30 ಹಂಗೆ ವಾಪಸ್ ಬರೋದು. ವೆರಿ ಗುಡ್. ಸೊ ಇಷ್ಟೇ ಕಟ್ ಮಾಡ್ಕೊಳ್ತೀರಿ, ಆಮೇಲೆ ಸಣ್ಣ ಸಣ್ಣ ಮಾಡ್ತೀರಿ? ಆಮೇಲೆ ಮಿಷನ್ಗೆ ಹಾಕತ್ತೀವಿ ಇಲ್ಲಿ. ಓ, ಇಲ್ಲಿ ಮಿಷನ್ ಇದೆ ನೋಡಿ ನೋಡಿ. ಇಷ್ಟಿಷ್ಟು ಸಣ್ಣ ಸಣ್ಣ ಇದು ಇದು ಈ ಥರ ಹಾಫ್ ಆಫ್ ಕಟ್ ಮಾಡಿಕೊಂಡು ಮಿಷನ್ ಮಿಷನ್ ಹಾಕ್ಬಿಡೋದು ಅಷ್ಟೇ. ಸರ್, ಈ ರೀತಿ ಎಲ್ಲ ಕ್ಯಾಬೇಜ್ನ ಕಟ್ ಮಾಡಿಕೊಂಡು ಹೂಕೋಸು, ಮಸಾಲ ಎಲ್ಲ ಇಲ್ಲೇ ಇಲ್ಲೇ ರೆಡಿ ಮಾಡ್ಕೊಂಡು ಹೋಗ್ತೀರಾ? ಎಲ್ಲ ಗಾಡಿ ರೆಡಿ ಮಾಡ್ಕೊತೀವಿ ಎಲ್ಲ ಇಲ್ಲಿ ರೆಡಿ ಮಾಡ್ಕೊಂಡು ಗಾಬಿ ಗಾಡಿ ಹತ್ರ ಬರೀ ಫ್ರೈ ಮಾಡೋದಷ್ಟೇ. ಫ್ರೈ ಮಾಡೋದು ಆಯಿಲ್ ಫ್ರೈ. ಓಕೆ. ಈ ಥರ ಪ್ಲೇಟ್ ಇರುತ್ತೆ, ಪ್ಲೇಟು ಇದನ್ನು ಈ ಥರ ಹಾಕ್ಬೇಕು. ಈಗ ಹಾಕಿ ಕವರ್ ಇಲ್ಲಿ ಒಂದು ಪಾತ್ರೆ ಇಟ್ಟಿದ್ರ. ಇವಾಗ ಈಗ ಸ್ವಲ್ಪ ಕೆಳಗಡೆ ಚೆಲ್ದಂಗೆ ಈ ತರ ಒಂದು ಕವರ್ ಹಾಕತ್ತೀವಿ. ಕಲಿಸ್ಬೇಕು. ಇದು ಮೈದಾ ಹಿಟ್ಟು. ಮೈದಾ ಹಿಟ್ಟು ಓಕೆ. ಎಷ್ಟು ತೊಗೊಳ್ತೀರಿ ಇವಾಗ? ಇದು 15 ಕೆಜಿ ಇದೆ ಗೋಬಿ, ಹೂಕೋಸು 15 ಇದೆ, ಅದಕ್ಕೆ ಎಷ್ಟು ಇದು? ಈಗ ಅದಕ್ಕೆ ಒಂದು 5 ಕೆಜಿ ಮೈದಾ ಹಾಕತ್ತೀವಿ. 5 ಮೈದಾ ಹಾಕಿದ್ರಿ? ಒಂದು 5 ಕೆಜಿ ಮೈದಾ. 5 ಕೆಜಿ ಮೈದಾ ಹಾಕಿದ್ರಿ ಅದಕ್ಕೆ? ಓಕೆ. ಕಾರ್ನ್ ಫ್ಲೋರ್ ಹಾಕತ್ತೀವಿ. ಕಾರ್ನ್ ಫ್ಲೋರ್ ಓಕೆ. ಅದೆಷ್ಟು ಕೆ ಇದು? ಅದೊಂದು 1/2 ಕೆಜಿ ಅಷ್ಟು ಹಾಕತ್ತೀವಿ. 1/2 ಕೆಜಿ ಅಷ್ಟು ಮಿಕ್ಸಿಂಗ್. ಓಕೆ.
ಸೊ ಅದನ್ನೆಲ್ಲ ಕಲಿಸ್ಬೇಕಾ ಈಗ? ನೀರು ಹಾಕ್ಬೇಕಾ ಇಲ್ಲ? ನೀರು ಹಾಕ್ಬೇಕು. ಹಾಂ, ಓಕೆ, ಮಿಕ್ಸ್ ಮಾಡಿ ಸರ್, ಮಿಕ್ಸ್ ಮಾಡಿ. ಹಾಂ, ನೋಡಿ ಸೋಪ್ ಹಾಕೊಂಡು ಇಲ್ಲಿ ನೀಟಾಗಿ ತೊಳ್ಕೊತೀವಿ. ಹಾಂ, ಎಸ್. ಈಗ ಸ್ನಾನ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಒಂದು ಡೈಲಿ ಇದ್ರಲ್ಲ ಅಷ್ಟೇನೆ. ಹಾಂ, ಡೈಲಿ ದೇವಸ್ಥಾನಕ್ಕೆ ಹೋಗಿ ಬರ್ತೀರಾ? ಹ್ಞೂ, ಫಸ್ಟು ಸಾಲ್ಟ್. ಸಾಲ್ಟ್ ಎಷ್ಟು? ನೀವು ಈಗ ಸದ್ಯಕ್ಕೆ ಒಂದು ಇಡಿ ಹಾಕಿದ್ರಿ, ಇನ್ನಿಷ್ಟೇ ಕಲಿಸ್ಬಿಟ್ರೆ ಆಯ್ತಲ್ಲ, ಆಮೇಲೆ ಮಸಾಲೆ ಮಾಡ್ಕೊಳ್ಳೋದು ಇದಕ್ಕೆ. ಓಕೆ, ಆಮೇಲೆ ಅಲ್ಲಿಂದ ಇಲ್ಲಿವರೆಗೂ ಅಲ್ಲಿ ಹೋಟ್ಲೆ ಕೆಲಸ ಮಾಡ್ಕೊಂಡು ಇದು ಮಾಡ್ಕೊಂಡು ಬಂದು ಇಲ್ಲಿ ಶುರು ಮಾಡಿದ್ದೆ. ಅವಾಗ ಇಲ್ಲಿ ಶುರು ಮಾಡಿದ್ದು 21 ಇಯರ್ಸ್ ಆಗುತ್ತೆ. ಇಪ್ಪತ್ತು ವರ್ಷ ಆಯ್ತು. ಸೊ ಈ ಮನೇನ ನೀವು ಆವಾಗಲೇ ಗೋಬಿ ಮಾರಿ ಮನೆ ತಗೊಂಡಿದ್ದೀರಿ? ಈಗ ಎಷ್ಟು, 2016 ಮನೆ. ಸೊ ಈಗ ನೀವು 7 ವರ್ಷ ಹಿಂದೆ ಮನೆ ತಗೊಂಡ್ರಿ. ಸೊ ನಿಮ್ಮ ಗೋಬಿ ಮಂಚೂರಿ ಕಾರ್ಟಿಂದನೇ ಒಂದು ಮನೆ ತಗೊಳಂಗಾಯ್ತು ನೋಡಿ. ಸ್ವಲ್ಪ ನೀರು ಅದಕ್ಕೆ. ಈಗ ಸಾಲ್ಟ್ ಮಸಾಲೆ ಮಾಡೋದು. ಇದಕ್ಕೆ ಬೇಕಾದ್ರೆ ಮಸಾಲೆ ಮಾಡೋಣ. ಫಸ್ಟ್ ಏನು ಮಾಡ್ತೀರಾ? ಸಾಲ್ಟು ಮಸಾಲೆ ಮಾಡೋಕ್ಕೆ ಇದು ಹಾಕತ್ತೀನಿ, ಐಟಮ್ ಹಾಕತ್ತೀನಿ. ಓಕೆ, ಇಷ್ಟು ಸಾಲ್ಟು. ಇಷ್ಟು ಸಾಲ್ಟ್ ಹಾಕತ್ತೀನಿ. ಆಲ್ಮೋಸ್ಟ್ ಒಂದು 100 ಗ್ರಾಮ್ ಬಿತ್ತು. ಬೆಲ್ಲ ಹಾಕತ್ತೀನಿ, ಒಂದು ಪೀಸ್ ಅಚ್ಚ ಬೆಲ್ಲ. ಇದು ಖಾರ ಪುಡಿ. ಖಾರ ಪುಡಿ ಸರ್, ಅದು ಖಾರ ಪುಡಿ, ಧನಿಯಾ ಪುಡಿ. ಹಾಂ, ಖಾರ ಪುಡಿ, ಮೆಣಸಿನ್ಕಾಯಿ ಪುಡಿ, ಎರಡು ಧನಿಯಾ ಮತ್ತು ಮೆಣಸಿನ್ಕಾಯಿ ಪುಡಿ ನೀವು ಕಟ್ ಇದು ಮಾಡಿದ್ರೆ ಅಷ್ಟೇ, ಕಲಿಸ್ಬಿಟ್ಟಿರ ಮತ್ತೇನಿಲ್ಲ. ಹ್ಞೂ, ಅದನ್ನ ಹಾಕ್ಕೊಂಡ್ರು, ಅದೊಂದು ಹಿಡಿ ಹಾಕ್ಕೊಂಡ್ರು. ಸ್ವಲ್ಪ ಕಸ್ತೂರಿ ಮೇತಿ ಹಾಕತ್ತೀನಿ. ಕಸ್ತೂರಿ ಮೇತಿ, ಕಸ್ತೂರಿ ಮೇತಿ. ಹಾಂ, ಅದು ಒಂದು 100 ಗ್ರಾಮ್ಸ್ ಅಷ್ಟು ಬಿತ್ತು. ನೆಕ್ಸ್ಟ್ ಸರ್, 100 ಗ್ರಾಮ್ ಸಕ್ಕರೆ ಹಾಕತ್ತೀನಿ. 100 ಗ್ರಾಮ್ ಸಕ್ಕರೆ. ಹಾಂ, ಮಸಾಲೆ ಮಾಡೋಕ್ಕೆ ಪಾತ್ರೆ. ಮಸಾಲೆ ಮಾಡೋದಕ್ಕೆ ಪಾತ್ರೆ. ಎಸ್, ಮಾಡಿ ಸರ್. ಕೆಳಗಡೆ ಹೋಗೋಣ. ಕೆಳಗೆ ಹೋಗೋಣ ಸರ್. ಓಕೆ, ಇದು ಕ್ಲಾನ್ ಫ್ಲೋರು, ಅದಕ್ಕೆ ಮಸಾಲೆ. ಮತ್ತೆ ಒಂದು ಸ್ವಲ್ಪ ಕಾರ್ನ್ ಫ್ಲೋರು ತೊಗೊಂಡೋಗೋಣ. ಓಕೆ, ಇದೇ ಕಟ್ತಾನೆ ಮುತ್ತಿಯನ್ನು ನಂಬಿಕೊಂಡು ನಿಯತ್ತಿಂದ ದುಡಿದ್ರೆ ಸಕ್ಸಸ್ ಗ್ಯಾರಂಟಿ ಅಂತ ನಮ್ಮ ರವಿಕುಮಾರ್ ಅವರೇ ಸಾಕ್ಷಿ. ಮೊದಲನೇದಾಗಿ ಇದಕ್ಕೆ ಏನೇನು ಇಟ್ಕೊಂಡಿದ್ದೀರಾ? ಮತ್ತೆ ನೀರು, ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಇದು ಎಷ್ಟು ಗ್ರಾಮ್ಸು? 1/2 ಕೆಜಿ. 1/2 ಕೆಜಿ ಜಿಂಜರ್ ಗಾರ್ಲಿಕ್ ಪೇಸ್ಟು. ಓಕೆ, ಸ್ವಲ್ಪ ನೀರು ಇಟ್ಕೊಂಡರೆ ಗ್ಯಾಸ್ ಆನ್ ಮಾಡ್ತಾರೆ. ಇದು ಬಂದು ಗೋಬಿ ಮಂಚೂರಿ ಮಸಾಲ. ಹ್ಞೂ, ರೈಟ್, ಎಣ್ಣೆ ಹಾಕ್ಕೊಂಡಿದ್ದಾರೆ. ಓಕೆ, 50 ಗ್ರಾಮ್ಸ್ ಎಣ್ಣೆ ಹಾಕ್ಕೊಂಡ್ರಿ. ಓಕೆ, ನೆಕ್ಸ್ಟು 50 ಗ್ರಾಮ್ ಎಣ್ಣೆಗೆ 1/2 ಕೆಜಿ ಜಿಂಜರ್ ಗಾರ್ಲಿಕ್ ಪೇಸ್ಟು. ಹಾಂ, ಓಕೆ. ಇದು ಎಷ್ಟೊತ್ತು ಈ ಥರ ಬೇಯಿಸ್ಬೇಕು? ಸ್ವಲ್ಪ ಫ್ರೈ ಆಗಬೇಕು. ಫ್ರೈ ಆಗಬೇಕು. ಹಾಂ, ಆದಮೇಲೆ? ಹ್ಞೂ, ಆದಮೇಲೆ ಹಸಿ ಮಸಾಲೆ ಇದೆಲ್ಲ ಸ್ವಲ್ಪ ಫ್ರೀ ಇದಾದ್ರೆ ಹಸಿ ವಾಸನೆ ಹೋಗ್ಬೇಕು. ಹಸಿ ವಾಸನೆ ರೈಟ್, ಫ್ರೀ ಆಯಿತು. ಆಯ್ತಾ? ಈಗ ಇದು ಮಸಾಲೆ ಎಲ್ಲ ಮಾಡಿ ಆಗಲೇ ನಾವು ಕಲಿಸ್ಕೊಂಡಿದ್ದ ಮಸಾಲೆ ಎಲ್ಲ ಹಾಕ್ಬಿಡೋಣ. ಮಸಾಲೆ ಹಾಕ್ಬಿಡಿ ಸರ್. ಸ್ವಲ್ಪ ನೀರು. ನೀರು ಹಾಕ್ತೀನಿ. ಇದು ಬೇಬೇಕಾ? ಎಷ್ಟೊತ್ತು ಬೇಬೇಕ್ರಿ? 5 ನಿಮಿಷ ಅಷ್ಟೇ. 5 ನಿಮಿಷ. ನೀವು ಕಂಟಿನ್ಯೂಸ್ ಅಲ್ಲಿ ನಿಂತಿರ್ತೀರಾ? ಮಧ್ಯಾಹ್ನ 4 ಗಂಟೆಯಿಂದ 8-11 ಗಂಟೆವರೆಗೆ. ಹಾಂ, ಕಾಟ ಹತ್ರ ನಿಂತೇ ಇರ್ಬೇಕು ನೀವು. ಎಲ್ಲಿ ಒಬ್ಬರು ಬರ್ತಾರೆ, ಒಂದು 1/2 ಗೋಬಿ ಹಾಕಿ ಅಂತಾರೆ, ಒಂದು 1/2 ಬರ್ತಾರೆ, ಅವ್ರು ನೂಡಲ್ಸ್ ಹಾಕಿ ಅಂತಾರೆ. ಇನ್ನು ನಾವು ಅಲ್ಲೆಲ್ಲಾರು ಹೋದ್ರೆ ಗಿರಾಕಿ ಬರಲ್ಲ. ಯಾರು ಇಲ್ವಲ್ಲ, ನೋಡಿ ವಾಪಸ್ ಹಾಕ್ತಾರೆ. ನೀವು ಬರೀ ಗೋಬಿ ಮತ್ತು ನೂಡಲ್ಸ್ ಅಷ್ಟೇ ಕೊಡೋದು? ಫ್ರೈಡ್ ರೈಸು. ಇವು 3 ಐಟಮು ಫುಲ್ ಸೇಲ್ ಆಗುತ್ತೆ. ಎಷ್ಟು ಆಗುತ್ತೆ ಮಂತ್ಲಿ ನೀವು ಡೈಲಿ ಬಿಸ್ನೆಸ್? ಬಿಸ್ನೆಸ್ ಒಂದು 3-4 ಸಾವಿರ ರೂಪಾಯಿ. ಕ್ಲಾಂಪೋರು, ಕಾರ್ಪೋರ್ ಮತ್ತೆ ಹಾಕ್ತೀರಿ ಈಗ? 200 ಗ್ರಾಮ್ ಅಷ್ಟು ಒಂದು ಕ್ಲಾಂಪೋರ್ ಹಾಕತ್ತೀವಿ. ನೀರಿಗೆ ಹಾಕೊಂಡಿದ್ದೀರಾ? ನೀರಿಗೆ ಹಾಕೊಂಡಿದ್ವಿ. ನೀರು ಹಾಕೊಂಡು ಹಿಂಗೆಲ್ಲ ಕಲ್ಸ್ಕೊತೀವಿ. ಕೋಟಿಂಗ್ ಕೊಟ್ಕೋಬೇಕು ಗಟ್ಟಿಯಾಗಿ. ಈಗ ಮಾಮೂಲಿ ಹೋಟ್ಲಲ್ಲಿ ಸೂಪ್ ಎಲ್ಲ ಮಾಡ್ತಾರಲ್ಲ, ಇದಕ್ಕೆಲ್ಲ ಇದು ಕೋಟಿಂಗ್ ಕೊಡಲೇಬೇಕು. ಕೋಟಿಂಗ್ ಕೊಡಲೇಬೇಕಲ್ಲ. ನಾನ್ ವೆಜ್ ಇದರಲ್ಲೆಲ್ಲ ಅದಕ್ಕೂ ಇದು ಕೋಟಿಂಗ್ ಕೊಡಬೇಕಂದ್ರೆ ಇದು ಕೊಡಲೇಬೇಕು. ಆಯ್ತು, ಆಯ್ತು. ಓಕೆ, 15 ಕೆಜಿ ಗೋಬಿ ಅಂದರೆ ಹೂಕೋಸು, ಅದಕ್ಕೆ ನೀವು ರೆಸಿಪಿ ನೋಡ್ತಾ ಇದ್ದೀರಾ ಸರ್. ಇವಾಗ ಇದು ರೆಡಿ ಆಯ್ತು ಅನ್ಕೊಳ್ಳಿ, ಇದನ್ನು ಹೋಗಿ ಕ್ಯಾಬೇಜ್ ಅದು ಏನು ಅದು ಮಸಾಲೆ ಗೋಬಿ ಕರ್ಕೋಬೇಕು ಎಣ್ಣೆಲಿ. ಹಾಂ, ಅಲ್ಲಿ ಕರೆದ್ವಲ್ಲ ಅದನ್ನು ಅಷ್ಟೇ ಎಣ್ಣೆಲಿ ಕರೆದು ಆಮೇಲೆ ಇದು ಮಸಾಲೆ ಹಾಕಿ ಮಾಡ್ಕೊಡೋದು. ಅದನ್ನೆಲ್ಲ ಮಾಡೋದಿಲ್ಲ ನೀವು ಅಲ್ಲಿ? ಅಲ್ಲಿ. ಸೊ ಇದನ್ನು ಆ್ಯಸ್ ಇಟ್ ಈಸ್ ತೊಗೊಂಡೋಗ್ಬಿಡ್ತೀರಾ ಅಲ್ಲಿಗೆ? ಅದನ್ನು ಆ್ಯಸ್ ಇಟ್ ಈಸ್ ತೊಗೊಂಡ್ಬರ್ತೀರಾ ಕ್ಯಾಬೇಜ್ನ? ಹಾಂ, ಓ, ಇವಾಗ ಇದನ್ನು ಅಲ್ಲಿ ಒಯ್ದುಬಿಟ್ಟು ಫ್ರೈ ಮಾಡಬೇಕಾದ್ರೆ ಇದನ್ನು ಹಾಕ್ಕೊಂಡು ಫ್ರೈ ಮಾಡೋದು ಕರೆಕ್ಟಾ ಸರ್? ಹೌದು. ಇವಾಗ ಅಲ್ಲಿ ನಾವು ಕ್ಯಾಬೇಜ್ ಇಟ್ಟಿರೋದನ್ನ ಮತ್ತೆ ಹೊಂದಿಸ್ಕೋಬೇಕು. ನೋಡಿ, ಇದಕ್ಕೆ ಈಗ ಒಂದು ಕ್ಲಾಂಪೋರ್ ಹಾಕೊಂಡು ಮಿಕ್ಸಿಂಗ್ ಮಾಡಿ ಹಂಗೆ ಎಷ್ಟು ಇದಕ್ಕೆ ಬೇಕು ಅಷ್ಟನ್ನೇ ಇದು ಮಾಡ್ಕೊಳ್ಳೋದು. ಅಷ್ಟೇ, ಇದೇ ಆ ಜ್ಯೂಸಿನೆಸ್ ಬರೋದು ಗೋಬಿಗೆ. ಹೌದು, ಥಿಕ್ನೆಸ್ ಹಿಂಗೆ ಇದು ಬರೋದು. ಇದು ಕೋಟಿಂಗ್ ಕೊಟ್ಕೋಬೇಕು. ಇದು ಕೋಟಿಂಗ್ ಕೊಟ್ಟಾಗ ಈ ಥರ ಇದು ಬರುತ್ತೆ. ಅವಾಗ ಗೋಬಿ ಇದು ಮಸಾಲೆ ಅದಕ್ಕೆ ಕುತ್ಕೊಳ್ಳುತ್ತೆ. ಹಾಂ, ಗೋಬಿಗೆ ಇನ್ನು ಆಗಿಲ್ಲ, ಇದು ಆಗಬೇಕು, ಕುದಿಬೇಕಲ್ಲ. ಆಯ್ತು, ಅಷ್ಟೇ.
ಈಗ ಇಲ್ಲೇ ಇಟ್ಬಿಡ್ತೀರಿ ಇದನ್ನ. ಸೊ ಗೋಬಿ ಮಂಚೂರಿ ಮಸಾಲ ರೆಡಿ ಆಯ್ತು. ರೆಡಿ ಆಯ್ತು. ಓಕೆ, ಲೈಟ್ ಆಗಿ ಸ್ವಲ್ಪ ಖಾರ ಪುಡಿ ಹಾಕೊಂಡಿದೀವಿ. ಹಾಂ, ಓಕೆ. ಇದಕ್ಕೆ ಅದನ್ನ ಇದು ಮಾಡ್ಕೊಂಡು ಮಿಕ್ಸ್ ಮಾಡ್ಕೊತೀವಿ. ಹಾಂ, ಹಂಗೆ ಎಣ್ಣೆ ಒಳಕ್ಕೆ ಪಕೋಡ ಬಿಟ್ಟಂಗೆ ಉಂಡೆ ಪಕೋಡ ಮಾಡಿ ಬಿಡ್ತೀವಲ್ಲ, ಆಗ ಎಣ್ಣೆ ಬಿಸಿಯಾಗಿರುತ್ತೆ. ಅದರೊಳಗಡೆ ಈ ಥರ ಬಿಟ್ಬಿಟ್ಟು ಆಮೇಲೆ ಮಸಾಲೆ ಹಾಕೊಂಡ್ಬಿಡೋದು. ಆಮೇಲೆ ನಿಮಗೆ ಒಂದು ಪ್ಲೇಟ್ ಬೇಕು, ಎರಡು ಪ್ಲೇಟ್ ಬೇಕು, ಎಷ್ಟು ಬೇಕು ಅಷ್ಟಕ್ಕೆ ಇದಾಕಿ ಮಸಾಲೆ ಹಾಕಿ ಫ್ರೈ ಮಾಡಿ ಕೊಟ್ಬಿಡೋದು. ಅದ್ರ ಮೇಲೆ ಈರುಳ್ಳಿ ಎಲ್ಲ ಹಾಕಿ, ಅಲ್ಲಿ ಮತ್ತೆ ಎಕ್ಸ್ಟ್ರಾ ಈರುಳ್ಳಿ ಎಲ್ಲ ಹಾಕ್ತೀರಾ? ಅದೆಲ್ಲ ಹಾಕಿ ಮಾಡಿ. ಹಾಂ, ಅದೆಲ್ಲ ಕಾಟ ಹತ್ರ ಆಗುತ್ತೆ, ಕಾಟ ಹತ್ರ ನೋಡ್ಬಿಡೋಣ ಸರ್. ಸರ್, ಸೋಡಾ ಏನಾದ್ರು ಹಾಕೊಳ್ತೀರಾ? ಸೋಡಾ ಏನೂ ಇಲ್ಲ ಇದಕ್ಕೆ. ಸೋಡಾ ಹಾಕಿದ್ರೆ ಗೋಬಿನೇ ಬರಲ್ಲ. ಓ, ಸೋಡಾ ಗಿಡ ಏನಿಲ್ಲ, ನ್ಯಾಚುರಲ್ ಅಷ್ಟೇ. ನ್ಯಾಚುರಲ್. ಈಗೆಲ್ಲ ರೆಡಿ ಆಯಿತು. ಇನ್ನು ಎಣ್ಣೆಯಲ್ಲಿ ಎಣ್ಣೆ ಹಾಕಬೇಕು. ಅಲ್ಲಿ ಎಣ್ಣೆ ಹಾಕೊಂಡು ಎಣ್ಣೆಯಲ್ಲಿ ಕರೆದು ಈಗ ಕಸ್ಟಮರ್ ಬಂದಾಗ ಅವರೆಷ್ಟು ಕೇಳ್ತಾರೋ ಅಷ್ಟಕ್ಕೆ ಇದು ಹಾಕಿ ಮಾಡ್ಕೊಳ್ತೀವಿ. ಹಿಟ್ಟೆಲ್ಲ ಮಿಕ್ಸ್ ಆಗೋವರೆಗೂ ಕ್ಲೀನಾಗಿ ಇದು ಮಾಡ್ಕೋಬೇಕು. ಹಾಂ, ಇಲ್ಲ ಅಂದರೆ ಇದು ಬರಲ್ಲ. ಹ್ಞೂ, ನೋಡಿ ಇದೆಲ್ಲ ಹಂಗೆ ಇರುತ್ತೆ. ಹೌದು, ನೀರು ಹಾಕಿ ಮಿಕ್ಸ್ ಮಾಡ್ತಿದ್ದಾರೆ ಅದು ಸ್ವಲ್ಪ. ಇಲ್ಲ, ಕಲಸಿ ರೆಡಿ ಆಯಿತು. ಹಿಟ್ಟೆಲ್ಲ ಕಲಸಿ ರೆಡಿ ಆಯ್ತಲ್ಲ ಸರ್? ಈಗೇನಿದ್ರು ನಾವು ಓಲ್ಡದ ಈಗ ಅಲ್ಲಿ ರೆಡಿ ಮಾಡೋಕ್ಕೆ. ಓಕೆ, ಗಾಡಿಯಲ್ಲಿ ಮಸಾಲ ಇದೆ, ಇದನ್ನ ತೊಗೊಂಡು ಇಟ್ಕೊಂಡು ಕಾಟ ಹತ್ರ ಹೋಗ್ಬಿಡೋಣ ಸರ್. ತರಳಬಾಳು ಸರ್ಕಲ್. ಓಕೆ, ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ರವಿಕುಮಾರ್ ಅವರು ಗೋಬಿ ಮಂಚೂರಿ ಮಾಡುವ ಕಂಪ್ಲೀಟ್ ರೆಸಿಪಿ ತೋರಿಸ್ಬಿಟ್ರು. ಒಂದು ಗೋಬಿ ಮಂಚೂರಿ ಟ್ರಕ್ಕಿಂದ ಒಂದು ಮನೆ ಕೂಡ ತೊಗೊಂಡಿದ್ರು ಅಂತ ನೀವು ನೋಡಿದ್ರಿ, ಆ ರೆಸಿಪಿ ನೋಡಿದ್ರಿ. ಬನ್ನಿ ಇವಾಗ ಟ್ರಕ್ ಹತ್ರ ಬಂದ್ಬಿಟ್ಟಿದ್ದೀವಿ. ಈಗ ಮುಂದೆ ಇಲ್ಲಿ ಆ ಗೋಬಿ ಮಂಚೂರಿ ಒಂದು ಸಾಕಾರ ರೂಪ ತಾಳುತ್ತಲ್ಲ ಅದು ನೋಡೋಣ. ಓಕೆ, ಬನ್ನಿ. ಇದು ಮಾಡಿರೋದು ಈಗ ಅದನ್ನು ಎಣ್ಣೆಲಿ ಕರೆದು, ಎಣ್ಣೆಲಿ ಕರೆದ್ಬಿಟ್ಟು ಕಸ್ಟಮರ್ಗೆ ಇದು ಮಾಡಿ ಮಸಾಲೆ ಹಾಕಿ. ಹಾಂ, ಕೊಡ್ತಾಯಿದ್ದೀರಾ? ಆಮೇಲೆ ನಾವು ಒಂದು ಮಸಾಲೆ ಮಾಡ್ಕೊಂಡಿದ್ವಲ್ಲ, ಮಸಾಲೆ ಎಲ್ಲಿದೆ ಅದು ಆಮೇಲೆ ಹಾಕ್ತೀರಾ? ಈ ಥರ ಬಿಡೋದು. ಓಕೆ, ಸೊ ಆಗಲೇ ಕಸ್ಟಮರ್ಸ್ ಬಂದು ಕಾಯ್ತಾ ಇದ್ದಾರೆ ಸರ್. ಹಾಂ, ಈಗ ಸಮಯ 5 ಗಂಟೆ. ಅದೇ, ಹಾಂ, 5 ಗಂಟೆಗೆ ಬಂದ್ಬಿಡ್ತಾರೆ ಇಲ್ಲಿ ತರಳಬಾಳು ಸರ್ಕಲ್ ಹತ್ರ. ಒಂದು ಪ್ಲೇಟ್ ಎಷ್ಟಂದ್ರೆ 50 ರೂಪಾಯಿ ಅಲ್ಲ? 50 ರೂಪಾಯಿ. ಆ ಮಸಾಲ ತೊಗೊಂಡ್ಬಿಡ್ತಾರೆ. ಹಾಂ, ನೋಡಿ ಅಲ್ಲಿದೆ ಮಸಾಲ. ಹಾಂ, ಈ ಮಸಾಲ ಇದೆ. ಇಲ್ಲಿ ಹಾಕೊಳ್ಳೋದು ಅದು? ಹಾಂ, ಇಲ್ಲಿ ಇಲ್ಲಿ ಇಲ್ಲಿ. ಹಾಂ, ರೈಟ್. ಈಗ ಎತ್ತದ ಸರ್ ಇದು? ಆಯ್ತಾ ಇದು? ಇಲ್ಲ ಇಲ್ಲ, ಇದು ಆಗ್ಬೇಕಾ? ಕೆಂಪು ಬರುತ್ತಾ? ನೋಡ್ಬಿಡೋಣ. ನೋಡಿ ಸರ್, ಇಲ್ಲಿ ಹಾಕ್ತಾ ಇದ್ದೀರಾ? ನೋಡಿ, ಈಗ ಮಸಾಲೆ ಹಾಕಿದ್ರೆ ಮಸಾಲೆ. ಹಾಂ, ಮಸಾಲೆ ಹಾಕಿದೀವಿ. ಮಕ್ಕಳು ಕೂಡ ವೇಟ್ ಮಾಡ್ತಾ ಇದಾರೆ. ಮಸಾಲೆ ಹಾಕಿದೀವಿ, ಬಿಸಿ ಆಗ್ತಾ ಇದೆ. ಬಿಸಿ ಹಾಕದೆ ಹೇಳ್ತಾ ಡ್ರೈ ಗೋಬಿ ಆಗುತ್ತೆ. ಗೋಬಿ ಮಸಾಲೆ ಇದಕ್ಕೆ ಹಾಕಿ ಎಲ್ಲ ಇದು ಮಾಡಿ ಫ್ರೈ ಮಾಡಿ ಕಸ್ಟಮರಿಗೆ. ಯಾವ ಸ್ಕೂಲಪ್ಪ? ತರಳಬಾಳು ಸ್ಕೂಲು. ಗೋಬಿ ಮಂಚೂರಿ ತಿನ್ನಕ್ಕೆ ಬಂದಿದ್ದೀರಾ? ಪೋಸ್ಟ್ ಆಗಿದೆ ಈಗ ಎತ್ತೀವಿ. ಈಗ ಈ ಅಂಗಡಿಗೆ ಈ ಥರ ಆಗಿರುತ್ತೆ. ಹಾಂ, ಈ ರೀತಿ ಇವಾಗ ಎತ್ತಿದ್ರು, ಇಲ್ಲಿ ಹಾಕಿದ್ದಾರೆ. ಈಗ ಇದಕ್ಕೆ ಹಾಕತ್ತೀವಿ. ಈಗ ಹಾಕೊಳ್ತೀರಾ? ಎಷ್ಟು ಬೇಕಷ್ಟು ಹಾಕೊಳ್ತೀರಾ? ಎಷ್ಟು ಬೇಕಷ್ಟು ಕಸ್ಟಮರ್ ಎಷ್ಟು ಕೇಳ್ತಾರ? ಆರ್ಡರ್ ಆರ್ಡರ್ ಪ್ರಕಾರ. ಹಾಂ, ಒಂದು ಕೇಳಿದರೆ ಒಂದು, ಮೂರು ಕೇಳಿದ್ರೆ ಮೂರು, ಈ ಥರ ಹಾಕೊಂಡು. ಈರುಳ್ಳಿ ಜ್ಯೂಸಿ ಆಗಿದೆ ನೋಡಿ, ಆ ಬಣ್ಣನೇ ಚೇಂಜ್ ಆಗ್ಬಿಡ್ತು. ಆಯ್ತು, ಇದು ಈಗ ಅವರಿಗೆ ಪಾರ್ಸಲ್ ಕೊಡ್ತೀವಿ. ಆಯ್ತು ಆಯ್ತು, ಇದು ಮಕ್ಕಳಿಗೆ ರೆಡಿ ಆಗ್ತಾ ಇದೆ. ಹಾಂ, ನೋಡಿ, ತರಳ ಬಳಸ್ತು ಹುಡುಗರು ಕಾಯ್ತಾ ಇದ್ದಾರೆ. ಚೆನ್ನಾಗಿದೆ. ಗೋಬಿ ಅಂತೂ ಬಾಯಲ್ಲಿಟ್ರೆ ಕರ್ಗೋಗುತ್ತೆ, ಅಷ್ಟು ಚೆನ್ನಾಗಿದೆ. ಸಕ್ಕತ್ತಾಗಿದೆ ಸರ್, ಮಸಾಲ ಎಲ್ಲ ತುಂಬಾ ಟೇಸ್ಟಿ ಆಗಿದೆ. ಯಾವಾಗ್ಲೂ ಇಲ್ಲೇ ಬಂದು ತಿನ್ನೋದು. ಗೋಬಿ ಮಂಚೂರಿ ತುಂಬಾ ಚೆನ್ನಾಗಿರುತ್ತೆ, ತರಳಬಾಳು ಸ್ಕೂಲ್ ಮುಂದೆ ಇರುತ್ತೆ, ತುಂಬಾ ಟೇಸ್ಟಿ ಆಗಿರುತ್ತೆ. ಇಲ್ಲಿ ಗೋಬಿ ಮಂಚೂರಿ ತುಂಬಾ ಚೆನ್ನಾಗಿರುತ್ತೆ, ತರಳಬಾಳು ಟಿಕೆ ಲೇಔಟ್ ಅಲ್ಲಿ ಮಾಡ್ತಾರೆ, ತುಂಬಾ ಎಮ್ಮಿ ಆಗಿರುತ್ತೆ. ಯಾವಾಗ್ಲೂ ಇಲ್ಲೇ ಬಂದು ಗೋಬಿ ಮಂಚೂರಿ ತಿಂತೀನಿ. ಆಯ್ತಾ ಸರ್ ಇದು? ನಮ್ಮ ಗೋಬಿ ಮಂಚೂರಿ ಆಗಿದೆ, ಇದನ್ನೇ ನಾವು ಟೇಸ್ಟ್ ಮಾಡೋದು ಇವಾಗ. ನಮ್ಮ ಗೋಬಿ ಮಂಚೂರಿ ರೆಡಿ ಆಯಿತು, ಇದನ್ನ ಇವಾಗ ಟೇಸ್ಟ್ ಮಾಡ್ಬಿಟ್ಟು ಹೇಳೋದು ಅಷ್ಟೇ. ಹಾಂ, ಏನು ರೀ ಜ್ಯೂಸಿಯಾಗಿ, ವಾ 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 ವಾ, ಅದ್ಭುತ. ನಾವು ಮೊದಲು ಥ್ಯಾಂಕ್ಸ್ ಹೇಳಬೇಕಾಗಿರೋದು ನಮ್ಮ ಸಬ್ಸ್ಕ್ರೈಬರ್ ಮಾನ್ಯ ಅಂತ ಅಮೆರಿಕಾದಲ್ಲಿ, ಹುಣಸೂರು ಕೃಷ್ಣಮೂರ್ತಿ ಅವ್ರ ಮೊಮ್ಮಗಳಂತ ಹೇಳಿದ್ನಲ್ಲ. ಹಾಂ ಹಾಂ ಹಾಂ, ಅದ್ಭುತವಾಗಿ ಒಳ್ಳೆ ವ್ಯಕ್ತಿ ರವಿಕುಮಾರ್ ಅವರು. ಬಿಸಿ ಬಿಸಿ ಜ್ಯೂಸಿಯಾಗಿ ಕಾಣ್ತಾ ಇದೆ ನೋಡಿ,
ಗೋಬಿ ಮಂಚೂರಿ. ಆ ಮಸಾಲ ಆಮೇಲೆ ಆ ಫಸ್ಟ್ ಪೀಸ್ ಆಗಿದ್ದಂಗೆ ಕರಮ್ ಕರಮ್ ಅಂತ ಸ್ಪ್ರೆಡ್ ಆಗ್ತದೆ ಬಾಯಲ್ಲಿ. ಆಹಾರ ಅದ್ಭುತ ರುಚಿ ಆ ಮಸಾಲಾದು. ಏನು ಮಾಡಿದ್ರು ಗೊತ್ತಾ, ಒಂದು ರುಚಿನ ಜಾಸ್ತಿ ಮಾಡೋಕ್ಕೋಸ್ಕರ ಏನೂ ಹಾಕಿಲ್ಲ, ನ್ಯಾಚುರಲಾಗಿ ಹಾಕಿದಾರೆಲ್ಲ. ಪ್ರತಿಯೊಂದು ಮನೇಲಿ ಮಾಡ್ಕೊಂಡು ಟೇಸ್ಟ್ ಮಾಡ್ಬೋದು ಆ ಥರ ಇದೆ. ಬಟ್ ನಾನು ಹೇಳ್ತಿರೋದು ಈ ಏರಿಯಾದಲ್ಲಿರೋ ಪ್ರತಿಯೊಬ್ಬರು ಬಂದ್ಬಿಟ್ಟು ಟೇಸ್ಟ್ ಮಾಡಿ, ವರ್ತ್ ಇಟ್. ಕರಮ್ ಕರಮ್ ಕ್ರಿಸ್ಪಿಯಾಗಿ ಸೂಪರ್ ಆಗಿರೋ ಒಂದು ಗೋಬಿ ಮಂಚೂರಿ. ಅಮೃತ್ ಗೋಬಿ ಸೆಂಟರ್, ತಳವಾಳು ಸರ್ಕಲ್, ಓಕೆ, ಟಿ ಕೆ ಲೇಔಟ್ ಅಂತಾರೆ ಇದು ಮೈಸೂರಲ್ಲಿ. ಸೊ ಇವತ್ತು ರೆಸಿಪಿ ತೋರಿಸಿದ್ವಿ, ಪ್ಲಸ್ ಟೇಸ್ಟು ಮಾಡ್ತಾ ಇದ್ದೀನಿ. ಅದ್ಭುತವಾಗಿದೆ, ವರ್ತ್. ಓಕೆ, ಇನ್ನು ನೀವು ಬೇರೆ ಬೇರೆ ಕಡೆ ಟೇಸ್ಟ್ ಮಾಡಿರ್ಬೋದು, ಬಟ್ ಇದು ಕೂಡ ಸೂಪರ್ ಆಗಿದೆ. ಆಹಾ, ಬನ್ನಿ ರವಿಕುಮಾರ್ ಮೀಟ್ ಆಗ್ಬಿಡೋಣ. ಥ್ಯಾಂಕ್ಸ್ ಹೇಳೋಣ ವೀಕ್ಷಕರೇ. ನಾವು ರವಿಕುಮಾರ್ ಅವ್ರಿಗೆ ಧನ್ಯವಾದಗಳು ಅರ್ಪಿಸ್ತೀವಿ ಇವಾಗ, ಯಾಕಂದರೆ ಅದ್ಭುತವಾಗಿ ರೆಸಿಪಿ ತೋರಿಸಿದ್ವಿ. ಯಾರು ಚೆನ್ನಾಗಿದೆ, ಚೆನ್ನಾಗಿದೆ ಅಲ್ಲ. ಸೊ ಇಲ್ಲಿ ಕೂಡ ರೆಸ್ಪಾನ್ಸ್ ಚೆನ್ನಾಗಿದೆ, ನೀವು ಬನ್ನಿ, ಒಳ್ಳೆಯದಾಗಲಿ ಸರ್. ಥ್ಯಾಂಕ್ ಯು ಎಲ್ಲ ಮಾಡಿದ್ದಕ್ಕೆ. ಟೇಸ್ಟ್ ಸೂಪರ್ ಆಗಿತ್ತು. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ಟೇಕ್ ಕೇರ್. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.